ಹೋಟೆಲ್ ಓಂ ರೆಸಿಡೆನ್ಸಿ, ಒಂದು ಪರಿಪೂರ್ಣ ರೆಸಿಡೆನ್ಸಿ, ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳಾವಕಾಶ, ಕಾನ್ಫರೆನ್ಸ್ ಹಾಲ್, ಫ್ಯಾಮಿಲಿ ಡೈನಿಂಗ್, ಗುಣಮಟ್ಟದ ಆಹಾರ, ಅಲ್ಪೋಪಹಾರ, ಬಾರ್ ಲಾನ್, ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು, ಓಪನ್ ಗಾರ್ಡನ್ ಸೌಲಭ್ಯ, ಮಿರಜ್ ಮೈಶಾಳ್ ರೋಡ್, ಓಂ ಪೆಟ್ರೋಲಿಯಂ ಹತ್ತಿರ, ವಿಜಯನಗರ್ ಮೈಶಾಳ್, ತಾಲೂಕಾ ಮಿರಜ್, ಜಿಲ್ಲಾ ಸಾಂಗ್ಲಿ. ಸಂಪರ್ಕ 9049014171 ಮತ್ತು 9975438171. ವೃದ್ಧನನ್ನು ಆಶ್ರಮಕ್ಕೆ ಸೇರಿಸಿ ಮಾನವೀಯತೆ ಮೆರೆದ ಮೋಳಿ ಗ್ರಾಮಸ್ಥರು. ಗ್ರಾಮಸ್ಥರ ಕಾರ್ಯಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ. ಕಾಗವಾಡ ತಾಲೂಕಿನ ಮೋಳೆ ಗ್ರಾಮದಲ್ಲಿ ಕಳೆದ ಕೆಲವು ದಿನಗಳಿಂದ ವಯೋವೃದ್ಧ ಎರಡು ಕಣ್ಣುಗಳನ್ನು ಕಳೆದುಕೊಂಡ ಅನಾಥ ಜೀವಿಯಾಗಿ ರಸ್ತೆಯ ಬದಿಯಲ್ಲಿ ಜೀವನ ಸಾಗಿಸುತ್ತಿದ್ದ. ಈಗ ಗ್ರಾಮಸ್ಥರು ಆತನಿಗೆ ಆಸರೆಯಾಗಿ ಮಾನವೀಯತೆ ಮೆರೆದಿದ್ದು ಅವರ ಈ ಕಾರ್ಯಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಗ್ರಾಮದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಬಾಪು ಮೋರೆ ಎಂಬ ವೃದ್ಧ ಅಲ್ಲಿ ಇಲ್ಲಿ ಅಂತ ತಿರುಗಾಡಿ ಏನಾದರೂ ತಿಂದು ಜೀವನ ಸಾಗಿಸುತ್ತಿದ್ದ. ಆದರೆ ಸುಮಾರು 5-6 ತಿಂಗಳಿನಿಂದ ಎರಡು ಕಣ್ಣು ಕಾಣಿಸದೆ ಗ್ರಾಮದ ರಸ್ತೆಯ ಬದಿಯಲ್ಲಿ ಪಂಚಾಯಿತಿಯ ಆವರಣದಲ್ಲಿ ಜೀವನವನ್ನು ನಡೆಸುತ್ತಿದ್ದ. ಈತನಿಗೆ ಯಾರು ವಾರಸುದಾರರು ಇಲ್ಲದಿರುವುದರಿಂದ ಅನಾಥವಾಗಿ ಜೀವನ ಸಾಗಿಸುತ್ತಿದ್ದು ಯಾರಾದರೂ ಹತ್ತಿರ ಆಹಾರ ಕೇಳಿ ಪಡೆಯಬೇಕು ಎಂದರೆ ಎರಡು ಕಣ್ಣು ಕಾಣಿಸುತ್ತಿರಲಿಲ್ಲ. ಗ್ರಾಮದವರು ಯಾರಾದರೂ ವೃದ್ಧನಿಗೆ ಆಹಾರ ನೀಡಿದರೆ ಮಾತ್ರ ಆತನ ಹೊಟ್ಟೆಗೆ ಆಧಾರ, ಇಲ್ಲವಾದಲ್ಲಿ ಬಿಸಿಲಿನಲ್ಲಿ ಕುಳಿತ ನರಕಯಾತನೆ ಅನುಭವಿಸುತ್ತಿದ್ದ. ಇದನ್ನೆಲ್ಲ ಮನಗಂಡ ಗ್ರಾಮದ ಸಮಾಜ ಸೇವಕರಾದ ಡಾಕ್ಟರ್ ಡಿಎಸ್ ಸಾವಂತ್ ಅವರು ಸಾಮಾಜಿಕ ಜಾಲತಾಣಗಳ ಮೂಲಕ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರಲ್ಲಿ ಸಹಾಯಕ್ಕಾಗಿ ಮನವಿಯನ್ನು ಮಾಡಿಕೊಂಡಿದ್ದರು. ಇದಕ್ಕೆ ಸ್ಪಂದಿಸಿದ ಅನೇಕ ಕೊಡಗೈ ದಾನಿಗಳು ಹಣಕಾಸಿನ ನೆರವನ್ನು ನೀಡಿದ್ದಾರೆ. ಇದರ ಮೂಲಕ ನಿಪ್ಪಾಣಿ ತಾಲೂಕಿನ ಕೊಗನೋಳಿ ಗ್ರಾಮದಲ್ಲಿ ಇರುವ ದೇವಾಂಶ್ ಮನುಷ್ಯ ಸಮಾಜ ಸೇವಾ ನಿರಾಧಾರರ ಆಧಾರ ಸೇವಾ ಆಶ್ರಮದವರನ್ನು ಸಂಪರ್ಕಿಸಿ ಮೋಳೆ ಗ್ರಾಮಕ್ಕೆ ಬರಲು ಹೇಳಿ ವೃದ್ಧ ಬಾಪು ಮೋರೆ ಈತನನ್ನು ಗ್ರಾಮಸ್ಥರ ಸಮ್ಮುಖದಲ್ಲಿ ಆಶ್ರಮಕ್ಕೆ ಒಪ್ಪಿಸಿದ್ದಾರೆ. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೂಪಾ ಕಾಂಬ್ಳೆ, ಸದಸ್ಯರಾದ ಸಿದ್ದು ಹಬಳಿ, ಬಸವರಾಜ್ ಮುದ್ವಿ, ಬಾಹುಬಲಿ ಟೋಪ್ಗಿ, ಮಹಾದೇವ್ ಐನಾಪುರಿ, ಮಹಾವೀರ್ ಮುಂಜಿ, ಬರ್ದೇಶ್ ಕಾಂಬ್ಳೆ, ಗಜಾನನ್ ಮುಂಜಿ, ಬಸು ದೇವರೆಡ್ಡಿ, ಜಿತೇಂದ್ರ ಮೋರೆ, ಸಿದ್ದು ಸೋಂದ್ಕರ್, ರಾಜು ಕನಾಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ವೇಳೆ ಗ್ರಾಮಸ್ಥರಾದ ಬಾಹುಬಲಿ ಟೋಪ್ಗಿ ಮಾತನಾಡಿ, ಬಹಳ ದಿನಗಳಿಂದ ಬಾಪು ಮೋರೆ ಎಂಬ ವೃದ್ಧನ ಮನೆಯವರಿಗಾಗಿ ಹುಡುಕಾಟ ನಡೆಸಿದರೂ ಕೂಡ ಯಾರೂ ಸಿಕ್ಕಿರಲಿಲ್ಲ. ಹಾಗಾಗಿ ಗ್ರಾಮಸ್ಥರ ಸಹಾಯದಿಂದ ಆತನ ಪರಿಸ್ಥಿತಿ ನೋಡಲಾಗದೆ ಆಶ್ರಮಕ್ಕೆ ಸೇರಿಸುವ ನಿರ್ಧಾರ ಮಾಡಿದ್ದೇವೆ ಎಂದು ತಿಳಿಸಿದ್ದಾರೆ. ವಿಚಾರ ಮಾಡಿದೀವಿ, ನಿನ್ನೆ ನಾವು ಡಿಸಿಷನ್ ಮಾಡಿದೀವಿ, ಇವ್ರನ್ನ ಅದಾರನ್ನ ಹೇಳ್ರಿ, ಅವರು ಯಾರೇ ವಾರಸಾದಾರಂತ ವಿಚಾರ ಮಾಡಿದ್ವಿ, ಯಾರೂ ವಾರಸ ಸಿಗ್ಲಿಲ್ಲ ಅವರಿಗೆ. ಆದ ಕಾರಣ ಅವ್ರು ನಾವೇನು ಮಾಡಿದೀವಿ, ನಾವಾಗಲಿ ಎಲ್ಲ ನಮ್ಮ ಗೆಳೆಯರು ಕೂಡಿ ಸಾವಂತರು ಮಾವೀರ ಮುಂಜೆ ಮಾದೇವು ಗ್ರೂಪ್ನಾಗ ಹಾಕಬೇಡಂತ ನಾವು ಅಂತ ಜಗಳಾಡಿದೀವಿ. ಆದ್ರೂ ಗ್ರೂಪ್ನಲ್ಲಿ ಹಾಕಿದ ಕೂಡಲೇ ನಮ್ಗೆ ಇಷ್ಟು ರೊಕ್ಕ ಗೊಳೆ ಆತಾವ ಅನ್ನೋದು ನಮಗೆ ಅಪೇಕ್ಷೆನೂ ಇಲ್ಲಾಗಿತ್ತು. ನಾವು ಮುಂಜಾನೆ ಯಾರು ಕಡೆ ಕೈ ಒಡ್ಡಿ ಯಾರ ಕಡೆ ಒಂದು ರೂಪಾಯಿ ಬಿಡಿಲ್ಲ. ಆ ಗ್ರೂಪ್ನಾಗ ಆದ ಕೂಡಲೇ ನಮಗೆ ಫೋನ್ಪೇ ಮುಖಾಂತರ ದುಡ್ಡು ಬಂದಾವ. ಅದಕ್ಕೆ ನಾವೆಲ್ಲರಿಗೆ ಅವರೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಇದೇ ರೀತಿ ಗ್ರಾಮ ಪಂಚಾಯತಿಯವ್ರದ್ದು ಗ್ರಾಮಸ್ಥರು ನಮ್ಗೆ ಯಾವತ್ತೂ ಸಹಕಾರ ಕೊಡಲಿ ಅಂತ ಭಾವಿಸಿ ಈ ಅಜ್ಜನ ನಾವಲ್ಲಿ ದೇವಾಶ್ರಮ ಕಗ್ನೋಳಿಗೆ ಈಗ ಕಳಿಸ್ತಾ ಇದ್ದೀವಿ. ಅದಕ್ಕೆ ಅವರಿಗೆ ಒಳ್ಳೇದಾಗಲಿ ಎಂದು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಆತ್ಮೀಯರೇ, ಇವತ್ತು ಮೋಳೆ ಗ್ರಾಮದ ಬಾಪು ಮೋರೆಯವರು ಸುಮಾರು ಒಂದು ದಿನಗಳಿಂದ ಇಲ್ಲಿನೇ ಅಲ್ಲಿ ಇಲ್ಲಿ ಅಡ್ಡಾಡಿಕೊಟ್ಟು ನಿರಾಧಾರವಾಗಿ ಇರುವಂಥ ಒಂದು ಪ್ರಯುಕ್ತವಾಗಿ ಮೋಳೆ ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು ಪಂಚಾಯಿತಿ ಸಹಾಯದೊಂದಿಗೆ ನಮ್ಮ ಸಮೀಪದ ಕೊಂಗನೋಳಿ ಆಶ್ರಮ ಸರ್ ದೇವಾಶ ಆಶ್ರಮದಲ್ಲಿ ಸಮಾಜ ಸೇವಾ ಆಶ್ರಮದಲ್ಲಿ ಬಾಪು ಮೋರೆಯವರನ್ನು ಅಲ್ಲಿ ಶಿಫ್ಟ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಗ್ರಾಮಸ್ಥರ ನೆರವಿನಿಂದ ಪಂಚಾಯಿತಿ ಸಹಾಯದಿಂದ ಸುಮಾರು 30,000 ರೂಪಾಯಿ ಹಣಕಾಸಿನ ಸಹಾಯವನ್ನು, ಅದರ ಜೊತೆಯಲ್ಲಿ ದಿನಬಳಕೆಗೆ ಉಪಯೋಗವಾಗ್ತಿರುವಂಥ ಒಂದು ವಸ್ತುಗಳನ್ನು ಇವತ್ತು ಆಶ್ರಮದ ಅಧ್ಯಕ್ಷರಾಗಿರುವಂಥ ಪವಾರ್ ಸರ್ ಕಡೆಗೆ
ನಾವು ಒಪ್ಪಿಸ್ತಾ ಇದ್ದೀವಿ. ಇದೇ ರೀತಿಯಲ್ಲಿ ಮೂಳೆ ಗ್ರಾಮದಲ್ಲಿಯ ಒಂದು ಸಹಾಯ ಸಹಕಾರದ ಗುಣ ಯಾವತ್ತೂ ಸಹಿತ ಮುಂದುವರಿಯಲಿ ಅನ್ನುವಂಥದ್ದನ್ನ ಕೊಟ್ಟಿರುವಂತಹ ಎಲ್ಲ ಮಹನೀಯರಿಗೆ ಆನಂತರ ಗ್ರೂಪ್ನಲ್ಲಿ ಸಹಿತ ಅವರೆಲ್ಲ ಕೊಟ್ಟಿರುವಂತ ಒಂದು ಅಮೌಂಟ್ ಹೆಸರುಗಳನ್ನ ತದನಂತರ ಪ್ರಕಟಿಸ್ತೀವಿ. ಮತ್ತೊಮ್ಮೆ ಮಗದೊಮ್ಮೆ ಸಹಾಯವನ್ನು ಮಾಡಿರುವಂತ ಎಲ್ಲರಿಗೂ ಸಹಿತ ಇಲ್ಲಿ ಅವರಿವರು ಅನ್ನದೆ ಬಹಳಷ್ಟು ರೀತಿಯಾಗಿರುವಂತ ಒಂದು ಎಲೆಮರೆ ಕಾಯಿ ಹಾಗೆ ಗ್ರಾಮಸ್ಥರು ಎಲ್ಲರೂ ಸಹಿತ ಸಹಾಯ ಸಹಕಾರವನ್ನು ಮಾಡಿದ್ದಾರೆ. ಆ ಕಾಕಾವ್ರ ಪರವಾಗಿ, ವೈಯಕ್ತಿಕವಾಗಿ, ಗ್ರಾಮದ ಪರವಾಗಿ ಅವರೆಲ್ಲರಿಗೂ ಸಹಿತ ತುಂಬ ಹೃದಯದ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ನಮಸ್ಕಾರ. भविष्यात कोणीही नातेवाईक असल्यास मुळे ग्रामपंचायत किंवा देवांच्या आश्रमशी एक महिन्याच्या आतमध्ये आपण यांची काय नातेवाईक असेल तरी संपर्क साधावा, एवढंच आपले आश्रम कुठून एक प्रकारची विनंती आहे. ಪಂಚ್ ನ್ಯೂಸ್ಗಾಗಿ ಮೂಳೆಯಿಂದ ಬಸವರಾಜ್ ತರದಾಳೆ.